ಬೆಳಗಾವಿ ನೂತನ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ ನಿತೇಶ್ ಪಾಟೀಲ್ ಅವರನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಶಾ ಐಹೊಳೆ ಮತ್ತು ಬಿವಿ ನ್ಯೂಸ್ ಸಂಪಾದಕರಾದ ಎನ್ ಪ್ರಶಾಂತ್ ರಾವ್ ಅವರು ಶಾಲು ಹೊದಿಸಿ ಸನ್ಮಾನಿಸುವುದರ ಮೂಲಕ ಸ್ವಾಗತವನ್ನು ಕೋರಿದರು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸನ್ಮಾನಿಸುವುದರ ಮೂಲಕ ಸ್ವಾಗತಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಶಾ ಪ್ರಶಾಂತ್ ರಾವ್ ಐಹೊಳೆಯವರು ಮಾತನಾಡಿ, ಮೂಲತಃ ಸಿಂದಗಿ ತಾಲೂಕಿನವರಾದ ನಿತೇಶ್ ಪಾಟೀಲ್ ಧಾರವಾಡ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಇದೀಗ ಬೆಳಗಾವಿ ಜಿಲ್ಲೆಗೆ ವರ್ಗಾವಣೆಗೊಂಡು ಅವರನ್ನು ಜಿಲ್ಲಾ ಪಂಚಾಯತ್ ಪರವಾಗಿ ಸ್ವಾಗತ ಕೋರಿದ್ದೇವೆ. ದಕ್ಷ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಬೆಳಗಾವಿ ಅಭಿವೃದ್ಧಿಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷವಾಗಿ ಗಮನ ಹರಿಸಬೇಕೆಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಹೊಸದಾಗಿ ಡಿ ಸಿ ಸಾಹೇಬರು ನಿತೇಶ್ ಪಾಟೀಲ್ ಸಾಹೇಬರನ್ನು ಬಂದಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾಗಿ ಜಿಲ್ಲಾ ಪಂಚಾಯಿತಿ ಮುಖಾಂತರ ನಾನು ಸ್ವಾಗತ ಮಾಡಲಿಕ್ಕೆ ಹೋಗಿದ್ದೇನೆ. ಮತ್ತು ಅವ್ರು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಿ ನಮ್ಮ ಬೆಳಗಾವಿ ಅಭಿವೃದ್ಧಿಗೆ ಇನ್ನೊಂದು ಹೊಸದಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಬೆಳಗಾವಿದ ಸಮಗ್ರ ಅಭಿವೃದ್ಧಿಗಾಗಿ ಅವ್ರ ಪ್ರಯತ್ನ ಖಂಡಿತ ಮಾಡ್ತಾರಂತ ನನ್ನ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ಪ್ರಕಾರ ನಾನು ಶುಭವನ್ನು ಹಾರೈಸಿ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗಾಗಲೇ ಅವರು ಧಾರವಾಡದಲ್ಲಿ ಉತ್ತಮವಾದ ಸಮಾಜಕ್ಕೆ ಕಾರ್ಯಗಳನ್ನು ಮಾಡಿದ್ದಾರೆ ಮೇಡಮ್. ಬೆಳಗಾವಿಯಲ್ಲಿ ತಮ್ಮ ಏನು ಅಪೇಕ್ಷೆ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರಿಗೆ ಯಾವ ರೀತಿಯ ಒಂದು ಕಾರ್ಯನಿರ್ವಹಿಸಬೇಕು ತಮ್ಮ ಅಪೇಕ್ಷೆ? ನಮ್ಮ ಡಿ ಸಿ ಆಫೀಸ್ ಕಡೆ ಹೆಚ್ಚು ಬರುವಂಥ ಕೆಲಸ ಅಂದರೆ ನಗರ ಅಭಿವೃದ್ಧಿ. ಅಂದರೆ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಅವಧಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಟೈಮ್ ಇರುವಂಥ ಹಿರಿಮೆಟ್ ಸಾಹೇಬರು ಚೆನ್ನಾಗಿ ಆಗಿ ಗ್ರಾಮ ವಾಸ್ತವ್ಯ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದು ಒಂದು ದಾರಿ ಏನಿದೆ ಮುಂದುವರಿಸಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಿಟಿಯಲ್ಲಿ ಸಾಕಷ್ಟು ಫಂಡ್ ಇದ್ದರೆ ಕೂಡ ನಮ್ಮ ಗ್ರಾಮ ಅಂದರೆ ನಮ್ಮ ಹಳ್ಳಿಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಮತ್ತು ಅಭಿವೃದ್ಧಿ ಆಗ್ತಾ ಇದೆ ಇಲ್ಲ ಅಂತ ಗೌರ್ಮೆಂಟ್ ಕೊಟ್ಟಿದ್ದಂಥ ಯೋಜನೆಗಳ ಬಗ್ಗೆ ಯಾವ ಪ್ರಕಾರ ಕೆಲಸ ಯಾವ ಹಂತದಲ್ಲಿ ಆಗ್ತಾ ಇದೆ ಅಂತ ಸಾಹೇಬರು ಕೂಡ ನಿತೇಶ್ ಪಾಟೀಲ್ ಸಾಹೇಬರು ಕೂಡ ಸ್ವಲ್ಪ ಹೋಗಿ ಪರಿಶೀಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಗೆ ಸ್ವಾಗತ ಮಾಡ್ತೀರಾ? ಹೃತ್ಪೂರ್ವಕವಾಗಿ ಬೆಳಗಾವಿ ಜಿಲ್ಲೆಯ ಪರವಾಗಿ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕುರ್ಗುನ್, ಭಾರತ್ ಪೈಪೋ ನ್ಯೂಸ್, ಬೆಳಗಾವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.